ಹದಿನೈದರಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ನಾಳೆಯಿಂದಲೇ ಸಂಜೀವಿನಿ ದೇಶದೊದ್ದಗಲಕ್ಕೂ ಏಕಕಾಲಕ್ಕೆ ವ್ಯಾಕ್ಸಿನ್ ಅಭಿಯಾನ ಬೆಂಗಳೂರಲ್ಲೇ ಏಳು ಲಕ್ಷ ನೋಂದಣಿ ಹೇಗೆ ಗೊತ್ತಾ ಮಕ್ಕಳಿಗೂ ವ್ಯಾಕ್ಸಿನ್ ನಾಳೆಯಿಂದ ಸೊ ಈಗ ಆಲ್ರೆಡಿ ಸಾಕಷ್ಟು ಕಟ್ಟೆಚ್ಚರವನ್ನ ವಹಿಸಲಾಗಿರುವಂತದ್ದು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ರಾಜ್ಯದಲ್ಲಿ ಕೊರೊನಾ ಕೇಸ್ಗಳು ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಸರ್ಕಾರ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ತಾ ಇದೆ ಇವತ್ತು ಮುಖ್ಯಮಂತ್ರಿಗಳ ಸಭೆ ಬೇರೆ ಇರುವಂತದ್ದು ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಮುನಿರಾಜು ಇವತ್ತು ಮುಖ್ಯಮಂತ್ರಿಗಳ ಸಭೆ ಬೇರೆ ಇರುವಂತದ್ದು ಕೇಂದ್ರ ಸರ್ಕಾರ ಬೇರೆ ಒಂದ್ ಕಡೆ ಸೂಚನೆಯನ್ನ ಕೊಟ್ಟಿದೆ ರಾಜ್ಯಗಳೆಲ್ಲವೂ ಕೂಡ ಅಲರ್ಟ್ ಆಗಿರಬೇಕು ಅಂತ ಇವತ್ತು ಮುಖ್ಯಮಂತ್ರಿಗಳು ಏನ್ ನಿರ್ಧಾರವನ್ನ ಮಾಡುವಂತ ಸಾಧ್ಯತೆ ಇರುವಂತದ್ದು ನೀವ್ ಎಲ್ಲಿದ್ದೀರಾ ಅಲ್ಲಿ ಯಾವ್ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಪೆಷಲಿ ಮೋಸ್ಟ್ ಪ್ರೊಬ್ಲಿ ನೀವು ರೈಲ್ವೆ ಅಲ್ಲಿ ಇದ್ದೀರಾ ಅಂತ ಕಾಣಿಸುತ್ತೆ ಆ ಪೃಥ್ವಿ ಏನು ರಾಜ್ಯದಲ್ಲಿ ಮತ್ತೆ ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇರುತ್ತದ್ದು ನಿನ್ನೆ ಸುಮಾರು ಎಂಟುನೂರಕ್ಕೂ ಅಧಿಕ ಪ್ರಕರಣಗಳು ಸಹ ಬೆಂಗಳೂರಿನಲ್ಲಿ ವರದಿ ಆಗಿರೋದ್ರಿಂದ ಈ ಬಗ್ಗೆ ಒಂದು ಮುಖ್ಯಮಂತ್ರಿಗಳು ಇವತ್ತು ಒಂದು ಸಭೆಯನ್ನು ಸಹ ಕರೆದಿರುವಂಥದ್ದು ಯಾಕೆಂದ್ರೆ ರಾಜ್ಯದಲ್ಲಿ ದಿನೇ ದಿನೇ ಪ್ರ ಕೊರೋನಾ ಪ್ರಕರಣಗಳು ಮತ್ತೆ ಓಮಿಕ್ರೋನ್ ಪ್ರಕರಣಗಳು ಸಹ ಹೆಚ್ಚಾಗ್ತಾ ಇರೋದ್ರಿಂದ ಈ ಬಗ್ಗೆ ಒಂದು ತುರ್ತು ಒಂದು ಸಭೆ ನಡೆಸಿ ಒಂದು ಅಗತ್ಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಒಂದು ಅಧಿಕಾರಿಗಳ ಒಂದು ಸಭೆಯನ್ನು ಕರೆದಿದ್ದಾರೆ ಬಹುಶಃ ಈ ಒಂದು ಸಭೆಯಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಕೊರೋನಾ ಮತ್ತೆ ಓಮಿಕ್ರೋನ್ ಪ್ರಕರಣಗಳನ್ನು ಕಡಿಮೆ ಮಾಡಬೇಕು ಮತ್ತೆ ಅದನ್ನ ತಡೆಗಟ್ಟೋದಕ್ಕೆ ಏನೆಲ್ಲ ಕ್ರಮಗಳು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೆಸಿ ಒಂದು ಅಗತ್ಯ ಒಂದು ಸೂಚನೆಗಳು ಮತ್ತೆ ಕ್ರಮಗಳನ್ನ ಕೈಗೊಳ್ಳುವಂತ ಸಾಧ್ಯತೆ ಸಹ ಇರುವಂತದ್ದು ಮತ್ತೆ ಅದೇ ರೀತಿ ನಾವು ಬೆಂಗಳೂರಿನ ಕೆ ಆರ್ ರೈಲು ನಿಲ್ದಾಣದಲ್ಲಿ ಇದ್ವಿ ಇಲ್ಲಿ ನೋಡಬಹುದು ಜನಜಂಗುಳಿ ಯಾವ ರೀತಿ ಇದೆ ಅಂತೇಳಿ ಯಾಕಂದ್ರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರ ಒಂದು ಓಡಾಟ ಹೆಚ್ಚಾಗಿರೋದನ್ನ ನಾವು ಕಂಡು ಕಾಣ್ಬೋದಾಗಿದೆ ಯಾಕಂದ್ರೆ ಸಾಕಷ್ಟು ಜನ ಬೆಂಗಳೂರಿನಿಂದ ಹೊರಗಡೆ ಹೋಗುವಂತರು ಮತ್ತೆ ಹೊರ ರಾಜ್ಯದಿಂದ ಬೆಂಗಳೂರಿಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಇವತ್ತು ಹೆಚ್ಚಾಗಿರೋದ್ರಿಂದ ಬೆಂಗಳೂರಿನ ಒಂದು ಕೆ ರೈಲು ನಿಲ್ದಾಣದಲ್ಲಿ ಜನ ಜಂಗುಳಿ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತದು ಅದಲ್ಲದ ಈಗ ತಾನೇ ಒಂದು ಮುಂಬೈ ರೈಲ್ ಬಂದಿರೋದ್ರಿಂದ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಾರಾಷ್ಟ್ರದಿಂದ ಪ್ರಯಾಣಿಕರು ಸಹ ಇಲ್ಲಿಗೆ ಬರ್ತಾ ಇರೋದ್ರಿಂದ ಅವರನ್ನ ಒಂದು ತಪಾಸಣೆಗೆ ಒಳಪಡಿಸುವಂತ ಕೆಲಸವನ್ನು ಸಹ ಈಗ ಬಿಬಿಎಂಪಿ ಸಿಬ್ಬಂದಿಯವರು ಇಲ್ಲಿ ಮಾಡ್ತಾ ಇರೋದನ್ನ ಕಾಣಬಹುದಾಗಿದೆ ಯಾಕಂದ್ರೆ ಮಹಾರಾಷ್ಟ್ರದಿಂದ ಬರುವಂತಹ ಪ್ರಯಾಣಿಕರನ್ನ ವಿಶೇಷವಾಗಿ ಅವರಿಗೆ ಒಂದು ಟೆಸ್ಟ್ ಮಾಡುವಂತಹ ಕೆಲಸಕ್ಕೆ ಒಂದು ಬಿಬಿಎಂಪಿ ಅವರು ಮತ್ತೆ ಒಂದು ಸರ್ಕಾರವೂ ಒಂದು ಸೂಚನೆ ಕೊಟ್ಟಿರೋದ್ರಿಂದ ಇಲ್ಲಿಗೆ ಬರುವಂತಹ ಪ್ರತಿ ಪ್ರಯಾಣಿಕರನ್ನ ಇಲ್ಲಿ ಕರ್ಕೊಂಡು ಬಂದು ಅವ್ರಿಗೆ ಒಂದು ಕೋವಿಡ್ ಟೆಸ್ಟ್ ಅನ್ನು ಮಾಡಲಾಗುತ್ತೆ ಮತ್ತೆ ಅವರ ಮೊಬೈಲ್ ನಂಬರ್ ಅನ್ನ ನೋಂದಣಿ ಮಾಡಿಕೊಂಡು ಅವ್ರಿಗೆ ಒಂದು ಆಂಟಿಜೆನ್ ಮತ್ತೆ ಅಥವಾ ಆರ್ ಟಿ ಪಿ ಸಿಆರ್ಟ್ ಮಾಡಿಸಿ ಅವರಿಗೆ ಒಂದು ನೋಂದಣಿ ಮಾಡುವ ಕೆಲಸವನ್ನು ಸಹ ಈಗ ಇಲ್ಲಿನ ಸಿಬ್ಬಂದಿಯವರು ಮಾಡ್ತಾ ಇರುತ್ತದೆ ಯಾಕಂದ್ರೆ ರಾಜ್ಯದಲ್ಲಿ ದಿನೇ ದಿನೇ ಒಂದು ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮತ್ತೆ ಪ್ರಕರಣಗಳು ಅಧಿಕ ಆಗ್ತಿರೋದ್ರಿಂದ ಇದನ್ನು ತಡೆಗಟ್ಟುವ ಸಲುವಾಗಿ ಬಿಬಿಎಂಪಿ ಅವರು ಒಂದು ಜನಸಂದಣಿ ಇರುವಂತಹ ಪ್ರದೇಶಗಳಲ್ಲಿ ಈ ರೀತಿ ಒಂದು ಕೋವಿಡ್ ಕ್ಯಾಂಪ್ ಅನ್ನು ತೆರೆದಿದ್ದಾರೆ ಅದರಲ್ಲೂ ಏನು ಬಸ್ ಬಸ್ಗಳು ಬಸ್ ಸಂಚಾರ ಏನು ಮತ್ತೆ ರೈಲು ನಿಲ್ದಾಣಗಳು ಮತ್ತೆ ಏರ್ಪೋರ್ಟ್ ಸೇರಿದಂತೆ ಮತ್ತೆ ಬೇರೆ ಬೇರೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಿ ಓಡಾಡ್ತಾರೆ ಅಂತ ಕಡೆಗಳಲ್ಲಿ ಈ ಒಂದು ತೆರೆದಿರುತ್ತದ್ದು ಮತ್ತೆ ಹಾಗೆ ಅದೇ ಹಾಗೆ ಯಾರು ಮಾಸ್ಕ್ ಹಾಕದೆ ಮತ್ತೆ ಗುಂಪು ಗುಂಪಾಗಿ ಓಡಾಡ್ತಿರ್ತಾರೆ ಅಂತವರನ್ನ ಪತ್ತೆ ಹಚ್ಚುವ ಸಲುವಾಗಿ ಒಂದು ಮಾರ್ಷಲ್ ಸಹ ಈಗ ಎಲ್ಲ ಕಡೆ ನಿಯೋಜನೆ ಮಾಡಿರುತ್ತದ್ದು ಅವರು ಯಾರು ಮಾಸ್ಕ್ ಹಾಕದೆ ಓಡಾಡ್ತಿರ್ತಾರೆ ಅಂಥವ್ರನ್ನ ಪತ್ತೆ ಮಾಡಿ ಒಂದು ದಂಡ ಹಾಕುವಂತ ಕೆಲಸವನ್ನು ಈಗ ಬೆಳಗ್ಗೆಯಿಂದ ಈ ಒಂದು ರೈಲು ನಿಲ್ದಾಣದಲ್ಲಿ ಮಾಡ್ತಾ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ರೈಲಿನಲ್ಲಿ ಪ್ರಯಾಣ ಮಾಡ್ತಾರೆ ಆದರೆ ಸರಿಯಾಗಿ ಮಾಸ್ಕ್ ಧರಿಸ್ತಾ ಇಲ್ಲ ಮತ್ತೆ ಬೇಕಾಬಿಟ್ಟಿಯಾಗಿ ಓಡಾಡ್ತಿರೋದನ್ನು ಸಹ ಬರ್ತಾ ಇರದ್ದು ಅದರಿಂದ ಅವ್ರಿಗೆ ಅವರನ್ನ ಪತ್ತೆ ಹಚ್ಚಿ ಅವ್ರಿಗೆ ಒಂದು ಫೈನ್ ಹಾಕುವಂತ ಕೆಲಸವನ್ನು ಸಹ ಮಾರ್ಷಲ್ಸ್ ಬೆಳಗ್ಗೆಯಿಂದ ಈಗ ಈ ಒಂದು ರೈಲು ನಿಲ್ದಾಣದಲ್ಲಿ ಮಾಡ್ತಾ ಇದ್ದಾರೆ ಏನು ಕಳೆದ ಒಂದು ವಾರದಿಂದ ಹೋಲಿಕೆ ಮಾಡಿದ್ರೆ ದಿನೇ ದಿನೇ ಸೋಂಕಿತರ ಸಂಖ್ಯೆಯಲ್ಲಿ ಏರ್ ಏರ್ಮುಖ ಏರ್ಮುಖ ಕಂಡು ಬರ್ತಾ ಇದೆ ಮತ್ತೆ ಸಾಕಷ್ಟು ಓಮಿಕ್ರಾನ್ ಪ್ರಕರಣಗಳು ಸಹ ಒಂದು ಹೆಚ್ಚಾಗ್ತಾ ಇರೋದ್ರಿಂದ ಸರ್ಕಾರ ಈಗ ಒಂದು ಅಗತ್ಯ ಕ್ರಮಗಳನ್ನ ಕೈಗೊಂಡು ಒಂದು ಸೋಂಕನ್ನು ಕಡಿಮೆ ಕಡಿಮೆ ಇರುವಂತಹ ಸಮಯದಲ್ಲಿ ಅದನ್ನ ಮಟ್ಟ ಹಾಕೋದಕ್ಕೆ ಇವತ್ತು ಒಂದು ಸಭೆಯನ್ನು ಸಹ ಮುಖ್ಯಮಂತ್ರಿಗಳು ಕರೆದಿರುವಂತದ್ದು ಬಾರಿ ಒಂದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಪೃಥ್ವಿ ಥ್ಯಾಂಕ್ ಯು